अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं स्वस्त्यस्तु सतां। टीवी विक्रम वाहिनिय समस्त गीता चिंतकरिगे हृत्पूर्वकवाद वंदनेगळु। कृष्ण प्रतिज्ञे माडिद, ನನ್ನನ್ನು ನಂಬಿದವರಿಗೆ ಎಂದೂ ಕೂಡ ತೊಂದರೆಯಾಗದು, ಇಂಬ ನೀವೇ ಅಂತ. ಅದರ ಜೊತೆಗೆ ಇನ್ನೊಂದು ಮಾತು ಹೇಳಿದ, ಯಾವ ರೀತಿಯಿಂದ ಅವನು ಯಾರನ್ನು ಉಪಾಸನೆ ಮಾಡಿದರೂ ಅದು ಬಂದು ಸೇರುವುದು ಉಪಾಸನೆಯ ಶಕ್ತಿ ನನ್ನನ್ನೇ. ನನ್ನಿಂದಲೇ ಯಾವ ದೇವತೆಯಿಂದ ಅವನು ಉಪಾಸನೆಯನ್ನು ಫಲವನ್ನು ನಿರೀಕ್ಷಿಸಿ ಮಾಡಿದ್ನೋ, ನಾನೇ ಆ ದೇವತೆಯ ಮೂಲಕ ಅವನನ್ನು ಉದ್ಧರಿಸ್ತೇನೆ, ಅವನಿಗೆ ಫಲ ಸಿಗುವಂತೆ ಮಾಡ್ತೇನೆ ಅಂತ ಮಾತು ಹೇಳಿದ. ಆದರೆ ಇದರಿಂದ ಒಂದು ಸಣ್ಣ ನೇರ ಅವರ ಕೈಯಲ್ಲೇ ತೆಗೆದುಕೊಳ್ಳುವುದಕ್ಕೂ, ಇನ್ಯಾರನ್ನೋ ಇನ್ಫ್ಲುಯೆನ್ಸ್ ಮಾಡಿ ಅವರ ಹತ್ರ ಅವರ ಮೂಲಕ ಅದನ್ನು ಪಡೆಯುವುದಕ್ಕೂ ಫಲದಲ್ಲಿ ವ್ಯತ್ಯಾಸ ಇದೆ ಅನ್ನೋದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅದಕ್ಕೆ ಮೊದಲು ಆ ಫಲದ ವ್ಯತ್ಯಾಸಕ್ಕೆ ಕಾರಣ ಏನು ಅನ್ನೋದನ್ನು ಹೇಳ್ತಾ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಂ ಅಭಿಜಾನಂತಿ ತತ್ವೇನ ತಶ್ಚ್ಯವಂತಿತೇ. ನಮಗೆ ಸುಖ ಬೇಕು ಅನ್ನೋದರ ಆಲೋಚನೆಯಲ್ಲಿ ನಾವು ಯಾವತ್ತೂ ಕೂಡ ಹಿಂದೆ ಸರಿಯೋರಲ್ಲ. ಆದರೆ ಆ ಸುಖ ಎಂಥದ್ದು? ಈ ತಕ್ಷಣಕ್ಕೆ ಮಾತ್ರ ಸುಖ ಅನ್ನಿಸಿ ಮುಂದೆ ಕಷ್ಟ ಆಗುವಂಥದ್ದೋ, ಅಥವಾ ಅದು ಸುಖ ಅಂತ ಅನ್ನಿಸಿದರೂ ಕೂಡ ಬಹಳ ಕಾಲ ಬಾಳದಂಥದ್ದೋ, ಅಥವಾ ಈಗ ಕಷ್ಟ ಅಂತ ಅನ್ನಿಸಿದರೂ ಕೂಡ ಮುಂದೆ ಯಾವತ್ತಿಗೂ ಅದು ಪೂರ್ಣವಾದ ಸುಖವನ್ನು ತರುವಂಥದ್ದೋ ಅನ್ನುವ ಮೂರು ತತ್ವಗಳಿಂದ ಸುಖ ಇದೆ. ಸುಖದ ಭ್ರಮೆಯ ಸುಖ, ಸುಖ ಆದರೆ ತಾತ್ಕಾಲಿಕ, ಇನ್ನೊಂದು ಸುಖ ಪಾರತ್ರಿಕ, ಅದು ದೀರ್ಘಕಾಲಿಕ, ಅಥವಾ ದೀರ್ಘಕಾಲ ಅಂದರೆ ಮತ್ತೆ ಒಂದು ದಿವಸ ನಿಲ್ಲುತ್ತೆ ಅಂತ ಆಗುತ್ತೆ, ಅದು ಅನಂತ ಅನಂತಕಾಲಿಕ ಕೊನೆಯಿಲ್ಲದ ಸುಖ ಅಂತ ಕೃಷ್ಣ ಹೇಳ್ತಾನೆ. ತ್ರೈವಿಧ್ಯದಲ್ಲಿ ಯಾರು ಬದುಕನ್ನು ನಡೆಸ್ತಾನೋ, ಅಂದರೆ ತನಗೆ ಈಗ ತಾತ್ಕಾಲಿಕವಾದ ಸಂತೋಷ ಸಿಕ್ಕಿದರೆ ಸಾಕು, ಏ ಮುಂದಿದ್ದೆಲ್ಲ ಆಮೇಲೆ ನೋಡೋಣ, ಅಷ್ಟು ದೀರ್ಘಕಾಲದ ಕೆಲವೊಂದು ನಾವು ಸಣ್ಣ ಸ್ಟೆಪ್ಗಳನ್ನು ಇಡಬೇಕು ಅಂತ ಜೀವನದಲ್ಲಿ ಕಲಿಯುತ್ತೇವೆ, ಅದು ಸರಿಯೇ, ಸಣ್ಣ ಸ್ಟೆಪ್ಗಳನ್ನೇ ಇಡಬೇಕು. ಆದರೆ ಸಣ್ಣ ಸ್ಟೆಪ್ ಇಡಬೇಕು ಅಂತ ಆಕಾಶಕ್ಕೆ ಏಣಿ ಹಾಕುವಾಗ ಅದು ಕೇವಲ ಯಾವುದೋ ಮರದ ಒಂದು ಬುಡದ ತನಕ ಮಾತ್ರ ಇರುವ ಏಣಿ ಹತ್ತಿ ಸಣ್ಣ ಸ್ಟೆಪ್ ಹತ್ತಿದ್ರೂ ಅಲ್ಲೇ ಇರ್ತೇವೆ ನಾವು. ಸಣ್ಣ ಸ್ಟೆಪ್ಪೂ ಆಗಿರಬೇಕು, ಏಣಿಯೂ ದೊಡ್ಡದಾಗಿರಬೇಕು. ಅಂಥದ್ದಕ್ಕೆ ನಾವು ಕೈ ಹಾಕಿದರೆ ಜಗತ್ತಿನ ದೃಶ್ಯ ವಿಸ್ತಾರವಾಗಿ ಕಾಣುತ್ತೆ. ಹಾಗಾಗಿ ಕೃಷ್ಣ ಹೇಳಿದ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ. ಎಲ್ಲ ಬಗೆಯ ಯಜ್ಞ ಅಂತಂದರೆ ನಮಗೆ ಮೊದಲು ಶಬ್ದದ ಅರ್ಥ ಗೊತ್ತಿರಬೇಕು. ಯಜ್ಞ ಅಂದರೆ ನಮಗೊಂದು ತಲೆಯಲ್ಲಿ ಕಲ್ಪನೆ ಬರೋದು, ಒಂದು ಕುಂಡದಲ್ಲಿ ಆಹುತಿಯನ್ನು ಹಾಕಿ, ಏ ಇದು ವೈದಿಕ, ಇದು ಬ್ರಾಹ್ಮಣ್ಯ, ಇದು ಹಿಂದೂ ಸಂಸ್ಕೃತಿಯನ್ನು ಹೇಳ್ತಾ ಇದ್ದಾರೆ ಅಂತ ಇಷ್ಟೇ ತಲೆಯಲ್ಲಿ ಬರುತ್ತೆ. ಯಜ್ಞ ಅನ್ನೋದಕ್ಕೆ ಸಂಸ್ಕೃತ ಅಂತ ಭಾವನೆಯ ಹಿನ್ನೆಲೆಯಲ್ಲಿ ನೋಡಿದರೆ, ಎಲ್ಲ ಭಾಷೆಗಳ ಮೂಲ ಅಥವಾ ಎಲ್ಲ ಸಂಸ್ಕೃತಿಗಳ ಮೂಲ ಅಂತಂದ ಮೇಲೆ ಅಲ್ಲಿಂದಲೇ ಎಲ್ಲವೂ ಹೊರಟು ಬರಬೇಕು. ಎಲ್ಲವನ್ನು ಒಟ್ಟಾಗಿಸುವಂತಹ ಒಂದು ಗುಣ ಯಜ್ಞ ಅಂದರೆ ಸೇರುವುದು ಅಂತ ಅರ್ಥ, ಸಂಗತೀಕರಣ. ಅದರಲ್ಲೂ ಉತ್ತಮವಾದ ರೀತಿಯಲ್ಲಿ ಸಂಗತೀಕರಣ, ಉತ್ತಮವಾದವುಗಳ ಕಡೆಗೆ ನಮ್ಮ ಇಂದ್ರಿಯಗಳ ಸಂಗತೀಕರಣ. ಸಂಗತಿ ಅಂತಂದರೆ ಸಂಗ, ಸಂ ಚೆನ್ನಾಗಿ ಎಲ್ಲರನ್ನ ಸೇರಿಕೊಂಡು ಮಾತನಾಡುವಂಥದ್ದು, ನಾಲ್ಕಾರು ಜನರನ್ನ, ಬಂಧುಗಳನ್ನು, ಮಿತ್ರರನ್ನು, ಸಮಾಜದ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ಕರೆದುಕೊಂಡು ಮುಖ್ಯವಾಹಿನಿಯಲ್ಲಿ ಮುಂದಕ್ಕೆ ಸಾಗುವಂಥದ್ದೇನಿದೆ, ಇದೇ ಯಜ್ಞ. ಅಂತಹ ಯಜ್ಞಗಳಲ್ಲಿ ಎಲ್ಲದರಲ್ಲೂ ಕೂಡ ಅಹಂ ಹಿ ಸರ್ವಯಜ್ಞಾನ, ಅದಕ್ಕೆ ಸರ್ವ ಶಬ್ದ ಹಾಕಿದ. ಸರ್ವ ಅನ್ನುವ ಶಬ್ದವನ್ನು ನಾವು ವ್ಯಾಖ್ಯಾನ ಮಾಡಬೇಕಾದ್ರೆ ಹಿಂದಿನ ಅಧ್ಯಾಯಗಳಿಗೆ ಹೋಗಬೇಕು. ಅಲ್ಲಿ ಅವನು ಹೇಳಿದ್ದಾನೆ, ದ್ರವ್ಯ ಯಜ್ಞ, ಸ್ತಪೋ ಯಜ್ಞ, ಯೋಗ ಯಜ್ಞ, ಸತಾಪರೇ, ಸ್ವಾಧ್ಯಾಯ, ಜ್ಞಾನ ಯಜ್ಞಾಶ್ಚ, ಯತಯ ಸಂಶಿತ ವ್ರತಃ. ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ಯಜ್ಞವಾಗುತ್ತೆ ಚಿಂತನೆಯಿಂದ ಕೂಡಿದಾಗ. ಯಜ್ಞವೂ ಕೂಡ ಕೆಲವೊಮ್ಮೆ ಯಜ್ಞವಾಗದೇ ಹೋದೀತು ಚಿಂತನೆಯ ದಾರಿ ತಪ್ಪಿದಾಗ ಅನ್ನುವ ಈ ಕಾರಣಕ್ಕಾಗಿ ಸರ್ವಯಜ್ಞಾನ ಭೋಕ್ತ, ಭೋಕ್ತ ಅಂದರೆ ಅದನ್ನು ಸ್ವೀಕರಿಸುವವನು. ಆ ಯಜ್ಞವನ್ನು ನಡೆಸಿದಾಗ ಈ ಯಜ್ಞದಿಂದ ಏನು ಅವನಿಗೆ ಅನುಕೂಲವನ್ನು ಒದಗಿಸಬೇಕು ಅನ್ನುವುದಕ್ಕೆ ಒಂದು ಸಂಪತ್ತಿದೆಯಲ್ವಾ? ಆಹುತಿಯನ್ನು ಸ್ವೀಕರಿಸುವುದು ಅಂತಂದರೆ ನಾವು ಕೊಡುವ ಅನ್ನ ಅದು ಭಗವಂತನಿಗೆ ಅಲ್ವೇ ಅಲ್ಲ, ನಾವು ಕೊಡುವ ಯಾವುದು ಕೂಡ ಅವನ ಸ್ವರೂಪಕ್ಕೆ ಸಂಬಂಧಿಸಿದ್ದೇ ಅಲ್ಲ. ನಾವು ಅಮೇರಿಕಾಕ್ಕೆ ಇಲ್ಲಿಂದ ನಮ್ಮ ಯಾವುದೋ ಒಂದು ವಸ್ತುವನ್ನು ಕೊಟ್ಟಾಗ ಅದಕ್ಕೆ ಪ್ರತಿಯಾಗಿ ನಾವು ಅಲ್ಲಿಂದ ಸಂಪತ್ತನ್ನು ಪಡೀತೇವೆ. ಅದನ್ನು ನಾವು ಇಲ್ಲಿಗೆ ಸಂಪತ್ತಾಗಿ ಪರಿವರ್ತಿಸಿಕೊಳ್ಳುವಾಗ ಅದೇ ದುಡ್ಡನ್ನು ನಾವು ಇಲ್ಲಿ ವ್ಯವಹಾರಕ್ಕೆ ಬಳಸಲಿಕ್ಕೆ ಆಗುವುದಿಲ್ಲ. ನಾವು ಇಲ್ಲಿಂದ ದುಡ್ಡು ತೆಗೆದುಕೊಂಡು ಹೋದರೂ ಕೂಡ ಅಲ್ಲಿಯ ದುಡ್ಡಾಗಿಸಬೇಕು,
ಅಲ್ಲಿಯ ದುಡ್ಡನ್ನು ತಂದು ಇಲ್ಲಿ ಬಳಸಿಕೊಳ್ಳುವಾಗಲೂ ಅದು ಇಲ್ಲಿಯ ಭೋಗಕ್ಕೆ ಭೋಕ್ತೃತ್ವಕ್ಕೆ ಬೇಕಾದ ಮುಖವನ್ನು ಅದು ಪಡೆಕೊಳ್ಳಬೇಕು ಅಂದ್ರೆ ಇಲ್ಲಿ ರೂಪಾಯಿ ಆಗುತ್ತೆ ಅಲ್ಲಿ ಡಾಲರ್ ಆಗುತ್ತೆ ಅಥವಾ ಅಲ್ಲಿ ಎನ್ ಆಗುತ್ತೆ ಇಲ್ಲಿ ರೂಪಾಯಿ ಆಗುತ್ತೆ ಯಾವುದೋ ದೇಶದ ಸ್ವರೂಪದ ಏನೇನು ಚಲಾವಣೆಯ ಮುಖಗಳಿವೆಯೋ ಅವೆಲ್ಲವನ್ನೂ ಕೂಡ ಅಳತೆಗೋಲಾಗಿಸಿ ಹಂಚಿಕೊಳ್ಳುವ ವಿನಿಮಯಿಸಿಕೊಳ್ಳುವ ಒಂದು ವ್ಯವಸ್ಥೆ ಹೇಗಿದೆಯೋ ಹಾಗೆ ದೇವತೆಗಳ ಮತ್ತು ಮನುಷ್ಯರ ನಡುವೆ ಈ ಯಜ್ಞದ ಸಂಬಂಧದಿಂದ ಅವರು ಕೊಡುವ ಆಹುತಿಗಳಲ್ಲಿ ಆಹುತಿಯೇ ಅವರಿಗೆ ಆಹಾರವಾಗಿ ಅಲ್ಲ ನಮ್ಮಲ್ಲಿರುವ ಭಾವನೆ ಮುಖ್ಯ ಎಷ್ಟು ಚೆನ್ನಾಗಿರುದು ಕೊಟ್ಟಿದ್ದೇವೆ ಎಷ್ಟು ತಾದಾತ್ಮ್ಯದಿಂದ ಕೊಟ್ಟಿದ್ದೇವೆ ಅಂದ್ರೆ ವಸ್ತುವು ಚೆನ್ನಾಗಿರಬೇಕು ಮನಸ್ಸು ಚೆನ್ನಾಗಿರಬೇಕು ಕಾಲವು ಚೆನ್ನಾಗಿರಬೇಕು ಯೋಚನೆಗಳು ತಪ್ಪಿರಬಾರದು ಮಂತ್ರಗಳು ತಪ್ಪಬಾರದು ಇದೆಲ್ಲ ಸೇರಿದಾಗ ಯಜ್ಞ ಪೂರ್ಣವಾಗುತ್ತೆ ಹೀಗೆ ಕೊಡುವ ಯಜ್ಞವನ್ನ ತಿಳಿಯದೆ ಇದು ಸಂಸ್ಕಾರಹೀನ ಅಥವಾ ಇದು ನಷ್ಟಕ್ಕೆ ಕಾರಣ ಅಂತ ಭಾವಿಸುವ ಮೂರ್ಖರಿಗೆ ಪ್ರಯೋಗಶಾಲೆಯನ್ನು ಯಾವುದನ್ನು ಇಟ್ಕೊಳ್ಳಬೇಕು ಗಣಿತದ ಪ್ರಯೋಗಶಾಲೆಯಲ್ಲಿ ವಿಜ್ಞಾನದ ಪ್ರಯೋಗವನ್ನು ನಡೆಸಿದ್ರೆ ಉತ್ತರ ಸಿಗುತ್ತೋ ಯಾವ ಪ್ರಯೋಗಶಾಲೆಯಲ್ಲಿ ಯಾವುದನ್ನು ನಡೆಸಬೇಕೋ ಅದೇ ವಿಶಿಷ್ಟವಾದ ರೀತಿಯಾದ ಕೊನೆಯ ಫಲವನ್ನು ನಮ್ಮ ಮುಂದಿಡುತ್ತೆ ಹಾಗಾಗಿ ಸರ್ವಯಜ್ಞಾನ ಭೋಕ್ತ ಎಲ್ಲ ಯಜ್ಞಗಳ ಭೋಕ್ತೃತ್ವ ಶಕ್ತಿಯನ್ನು ನಾನೇ ಹೊಂದಿದ್ದೇನೆ ಕೇವಲ ಅದನ್ನು ಸ್ವೀಕರಿಸುವವನು ಮಾತ್ರ ಅಲ್ಲ ಸ್ವೀಕರಿಸಿದ ಮೇಲೆ ಅದನ್ನು ಎಲ್ಲಿಗೆ ಕೊಡಬೇಕು ಪ್ರಭುರೇವಚ ಪ್ರಭವತಿ ಅದನ್ನು ಹೊತ್ತು ಎಲ್ಲಿಗೆ ಬಟವಾಡೆ ಮಾಡಬೇಕು ಎಲ್ಲಿಗೆ ಅದನ್ನು ವಿನಿಮಯಗೊಳಿಸಬೇಕು ಎಲ್ಲಿಗೆ ಅದನ್ನು ಚೆನ್ನಾಗಿ ಸರಿಯಾಗಿ ಕಾಲಕಾಲಕ್ಕೆ ಸರಿಯಾದ ವ್ಯವಸ್ಥೆಯಲ್ಲಿ ಹಂಚಬೇಕು ಇದು ನಾನೇ ಅಹಂ ಹಿ ಆ ಹಿ ಶಬ್ದದಿಂದ ಇದಕ್ಕೆ ಕೇವಲ ನನ್ನ ಮಾತಲ್ಲ ಇದಕ್ಕೆ ಋಷಿಗಳ ತಪಸ್ಸಿನ ಕಾಲದಲ್ಲಿ ಕಂಡ ದೀರ್ಘಕಾಲದ ದ್ರಷ್ಟೃತ್ವದ ಶಕ್ತಿಯಿಂದ ಕಂಡ ಸಂಗತಿಯೂ ಕೂಡ ಇದೇ ಆಗಿದೆ ದೀರ್ಘಕಾಲದ ಆಲೋಚನೆಗೆ ಹೊಳೆದ ಸಂಗತಿ ಅಹಂ ಹಿ ನಾನೇ ಈ ಎಲ್ಲ ನಮಗೆ ಇದು ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ಅಹಂಕಾರವಾಗಿ ಕಂಡೀತು ಆದರೆ ಅದರ ಹಿಂದೆ ಏನಿದೆ ಅಂತ ಗೊತ್ತಿಲ್ಲದಾಗ ಅತೀಂದ್ರಿಯವಾದ ಶಕ್ತಿಯನ್ನು ನಾವು ಅರಿಯುವುದಕ್ಕೆ ಅಸಮರ್ಥರಾದಾಗ ಅವರೇ ತಾನೇ ಬಂದು ಹೇಳಬೇಕು ಮೇಲೆ ಏನಿದೆ ಅಂತ ಮೇಲೆ ಹತ್ತಿದವನೇ ನೋಡಿ ಹೇಳಬೇಕಲ್ವ ಅಲ್ಲಿ ಇದ್ದವನು ಹೇಳದೆ ನಮಗೆ ಗೊತ್ತಾಗಬೇಕು ಇಲ್ಲಿಂದಲೇ ಅದು ಸಾಧ್ಯ ಇಲ್ಲ ಅಲ್ಲ ವಿಡಿಯೋ ಕಳಿಸಿ ಅಂದರೆ ಸರಿ ಅವನು ವಿಡಿಯೋ ಕಳಿಸ್ಬೇಕಾದ್ರೆ ಅವನ ನಂಬರ್ ಆದರೂ ಬೇಕಲ್ವಾ ಅವನ ಸಂಪರ್ಕ ಮೊದಲಿಂದ ಇಲ್ಲದೆ ಅವನ ಜೊತೆಗಿನ ಒಡನಾಟವನ್ನು ಸಂಪಾದಿಸದೆ ನೇರವಾಗಿ ಇದ್ದಕ್ಕಿದ್ದಂತೆ ಎಲ್ಲವನ್ನೂ ಮೇಲಿನಂತೆ ಏನಿದೆ ಅಂತ ನೋಡಿ ಆಮೇಲೆ ನಾನು ಹತ್ತುತ್ತೇನೆ ಸಾಧ್ಯ ಇಲ್ಲ ಯಾರು ಹತ್ತಿ ಇಳಿದಿದ್ದಾರೋ ಅಥವಾ ಹತ್ತಿ ಅಲ್ಲಿಯೇ ನೆಲೆಸಿದ್ದಾರೋ ಅವರ ಮಾತುಗಳಿಗೆ ನಾವು ಕಿವಿಯಾದಾಗ ಉಪ್ಪರಿಗೆಯ ಸಂಗತಿಗಳು ಚೆನ್ನಾಗಿ ಕೆಳಗಿನಿದ್ದವರಿಗೂ ಗೊತ್ತಾಗುತ್ತೆ ಆದರೆ ಅನುಭವ ಆಗಿ ಅಲ್ಲ ನಂಬಿಕೆಯಾಗಿ ಅನುಭವ ಆಗ್ಬೇಕಾದ್ರೆ ಮೇಲೆ ಹತ್ತಲೇಬೇಕು ಆ ಹತ್ತುವುದಕ್ಕೆ ದಾರಿಯಾಗಿ ಭರವಸೆ ತುಂಬುವುದಕ್ಕೋಸ್ಕರ ನಾನೇ ಈ ಎಲ್ಲ ಯಜ್ಞಗಳನ್ನು ಸ್ವೀಕರಿಸುತ್ತೇನೆ ಯಜ್ಞದ ಫಲವನ್ನ ಎಲ್ಲೆಲ್ಲಿಗೆ ಯಾವಾಗ ಯಾವಾಗ ಹೇಗೆ ಹೇಗೆ ಬೇಕು ಯಾರ್ಯಾರಿಗೆ ಕೊಡಬೇಕು ಅವರಿಗೆ ವಿತರಿಸುತ್ತೇನೆ ಆದರೆ ಯಾರು ನತುಮಾಂ ಅಭಿಜಾನಂತಿ ನನ್ನ ಈ ಸಾಮರ್ಥ್ಯವನ್ನು ಯಾರು ತಿಳಿಯುವುದಿಲ್ಲವೋ ಅವರು ಈ ತತ್ವದಿಂದ ತಾತ್ಕಾಲಿಕವಾದ ಸುಖದ ಕಡೆಗೆ ಸಾಗ್ತಾರೆ ಹೊರತು ಸಾರ್ವಕಾಲಿಕವಾದ ಸಾರ್ವದೈಶಿಕವಾದ ಸುಖ ಏನಿದೆ ಎಲ್ಲ ಕಾಲದಲ್ಲೂ ಸಂತೋಷವಾಗಿ ಇರುವುದು ಅನ್ನುವ ತತ್ವದಿಂದ ಚವಂತಿ ಜಾರಿ ಬೀಳುತ್ತಾರೆ ಮತ್ತೆ ಪುನಃ ದುಡಿಲಿಕ್ಕೆ ಹೋಗಬೇಕು ನಮ್ಗೆ ಅನ್ಸುತ್ತೆ ದುಡ್ದದ್ದು ಸಾಕ್ರಿ ಒಂದ್ಸರ್ತಿ ಒಂದಿಷ್ಟು ದುಡ್ಡು ಸಂಗ್ರಹ ಮಾಡಿ ಒಂದ್ ಕಡೆ ನೆಲೆ ಬಿಡಬೇಕು ಅಂತ ಇದು ಲೋಕದಲ್ಲಿ ಹೇಳುವಂತಹ ಮಾತು ಕೊನೆಗೆ ನಾವು ಸಂಗ್ರಹಿಸಿದ ತುಂಬಿಟ್ಟ ಸಂಗತಿಯ ಯಾರೋ ದೋಚಿಕೊಂಡು ಹೋದ್ರೆ ಎಲ್ಲ ಆಲೋಚನೆಗಳು ಮೊದಲಿಂದ ಶುರುವಾಗುತ್ತೆ ಅದು ಬೇರೆ ಪ್ರಶ್ನೆ ಆದ್ರೆ ನಮ್ಮ ಅಲ್ಲಿ ಆಲೋಚನೆ ಬರುವುದಂತೂ ಹೀಗೆಲ್ಲ ಎಷ್ಟು ಅಂತ ದುಡಿಯುವುದು ದಿನದಿಂದ ದಿನಕ್ಕೆ ದುಡಿದಿದ್ದೆಲ್ಲ ಖರ್ಚೆ ಆಗಿ ಹೋಗುತ್ತೆ ಅದಕ್ಕೆ ಒಂದು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಸಂಗ್ರಹ ಮಾಡಿ ಇಟ್ಟುಕೊಂಡು ಎಲ್ಲಿಯಾದರೂ ಹಳ್ಳಿಯ ಕಡೆಗೆ ಹೋಗಿ ಬದುಕನ್ನು ಸರಳವಾಗಿ ಕಳೀಬೇಕು ಯಾವುದೇ ಒದ್ದಾಟಕ್ಕೆ ಒಳಗಾಗದಂತೆ ದಿನದ ಈ ಒತ್ತಡಗಳಿಗೆ ಬಲಿಯಾಗದಂತೆ ನಮ್ಮನ್ನು ಉಳಿಸಿಕೊಳ್ಳಬೇಕು ಅಂತನ್ನುವ ಬಯಕೆ ಇದು ಕೂಡ ತಾತ್ಕಾಲಿಕವೇ ಈ ಶರೀರ ಇರುವ ತನಕ ಮಾತ್ರ ಆಗುತ್ತೆ ಇದರ ಆಚೆಗೆ ಮತ್ತೆ ಜಂಜಾಟ ಇದೆ ಯಾಕೆಂದರೆ ಇಲ್ಲಿಂದ ಹೋಗುವಾಗ ಕೂಡಿಟ್ಟದ್ದು ಕಟ್ಟಿಟ್ಟದ್ದು ಯಾವುದು ಕೂಡ ಬೆನ್ನ ಜೊತೆಗೆ ಎತ್ತಿಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ ಅದರಿಂದಾಗಿ ನಮ್ಮ ಹತ್ತಾರು ಬದುಕಿನ ಈ ಪ್ರಯಾಣದ ಆಯಾಸವನ್ನು ಪರಿಹರಿಸಿಕೊಳ್ಳಲೇಬೇಕು ಇದು ಒಂದೊಂದು ದಿನ ಅನ್ನೋದು ನಮಗೆ ದಿನ ಹೋಗುವುದು ಆಫೀಸಿನಲ್ಲಿ ಕಾರ್ಯ ಮಾಡುವುದು ಬರುವುದು ಅನ್ನೋದು ಹೇಗೋ ಹಾಗೆ ಜನ್ಮಗಳು ಕೂಡ ಒಂದು ದಿನ ಇದ್ದ ಹಾಗೆ ಆ ದೀರ್ಘಕಾಲಕ್ಕೆ ಯೋಚನೆ ಮಾಡಿದರೆ ಈ ಜನ್ಮದಲ್ಲಿ ಬರುವುದು ದುಡಿಯುವುದು ಮತ್ತೆ ಸಂಪಾದನೆ ಮಾಡಿಕೊಂಡು ಹೋಗಿ ಮನೆಯಲ್ಲಿ ಒಂದಿಷ್ಟು ಹೊತ್ತು ಖುಷಿ ಪಡುವ ಹಾಗೆ ಆ ಸ್ವರ್ಗದಲ್ಲೋ ನರಕದಲ್ಲೋ ತಪ್ಪು ಕೆಲಸ ಮಾಡಿದರೆ ಮನೆಯಲ್ಲಿ ಒದ್ದಾಟ ದುಃಖ ಒಳ್ಳೆ ಕೆಲಸ ಮಾಡಿ ಬಂದರೆ ಒಂದಿಷ್ಟು ಸಮಾಧಾನ ನೆಮ್ಮದಿ ಅನ್ನುವ ಹಾಗೆ ಮತ್ತೆ ನಾಳೆ ಹೊರಡಬೇಕು ಯಾಕೆಂದರೆ ನಾಳೆಗೆ ಬೇಕಾದದ್ದು ನಾಳೆದಿಗೆ ಬೇಕಾದದ್ದು ಐದು ದಿವಸಕ್ಕೆ ಆಗ್ಬೋದು ಆರನೇ ದಿವಸಕ್ಕೆ ಮತ್ತೆ ಪ್ರಶ್ನೆ ಬಂದೇ ಬರುತ್ತೆ ಯಾಕೆಂದರೆ ಹೊರಗಿನ ಜಗತ್ತು ಯಾವತ್ತೂ ಕೂಡ ಯಾವುದನ್ನು ಬಿಟ್ಟಿಯಾಗಿ ನೀಡುವುದಕ್ಕೆ ಸಿದ್ಧವಿಲ್ಲ
ಎಲ್ಲದಕ್ಕೂ ನಾವು ಏನಾದರೂ ಒಂದು ಭಾವನೆಯನ್ನಾದರೂ ಇನ್ವೆಸ್ಟ್ ಮಾಡಬೇಕು, ಅಧಿಕಾರವನ್ನಾದರೂ ಇನ್ವೆಸ್ಟ್ ಮಾಡಬೇಕು, ಸಂಪತ್ತನ್ನಾದರೂ ಇನ್ವೆಸ್ಟ್ ಮಾಡಬೇಕು, ಎಲ್ಲಿಯಾದರೂ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಯಾರು ಪುಣ್ಯದ ಇನ್ವೆಸ್ಟ್ಮೆಂಟ್ ಮಾಡ್ತಾನೋ ಅದು ತಾತ್ಕಾಲಿಕವಾದ ಪುಣ್ಯವಲ್ಲದೆ ಇಷ್ಟ ಪುಣ್ಯ ಅಂತ ಒಂದಿದೆ. ಅದು ಎಂದು ಕಳೆದು ಹೋಗುವಂಥದ್ದಲ್ಲ, ನಾಶವಾಗುವಂಥದ್ದಲ್ಲ. ಅದು ಹೇಗೆ ಸಿಗುತ್ತೆ, ಅದು ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನು ಕೃಷ್ಣ ಅಂದರೆ ನಾಶವಾಗದ ಇನ್ವೆಸ್ಟ್ ಮಾಡಿದರೂ ಖಾಲಿಯಾಗದ ಪುಣ್ಯ ನಾನು ಪಡೆಯಬೇಕು, ಸುಖವನ್ನು ನಾನು ಹೊಂದಬೇಕು, ನಷ್ಟವಾಗದ ರೀತಿಯಲ್ಲಿ ಬದುಕನ್ನು ಕಳೀಬೇಕು, ಹೇಗೆ ಅನ್ನೋದಕ್ಕೆ ಕೃಷ್ಣ ಮುಂದಿನ ಪದ್ಯದ ನಿರೂಪಣೆಯಲ್ಲಿ ಹೇಳ್ತಾನೆ. ಮತ್ತೆ ಆ ಚಿಂತನೆಗಾಗಿ ಜೊತೆಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.